ಸೂಫಿ ಸಂತ ಖಾಜಾ ಅಮೀರುದ್ದೀನ್ ಚಿಶ್ತಿಯವರ 35ನೇ ಉರ್ಸು ಆಚರಣೆ. ಹೌದು, ಚಿಂಚೋಳಿ ತಾಲೂಕಿನ ನೀಮಹೊಸಳಿ ಗ್ರಾಮದ ಆರಾಧ್ಯ ದೈವ ಸೂಫಿ ಸಂತ ಖಾಜಾ ಅಮೀರುದ್ದೀನ್ ಚಿಶ್ತಿ ಮಿರ್ಜಾಯಿ ಸುಲ್ತಾನಿ ನಿಜಾಮಿ ಪೂಜ್ಯರ 35ನೇ ಉರ್ಸನ್ನು ಸರಳವಾಗಿ ಆಚರಿಸಲಾಯಿತು. ಖಲೀಫಾ ಹಜರತ್ ಖಾಜಾ ಸಿರಾಜುದ್ದೀನ್ ಚಿಶ್ತಿಯವರ ಸಾನ್ನಿಧ್ಯದಲ್ಲಿ ಸತತ 3 ದಿನಗಳವರೆಗೆ ಉರ್ಸನ್ನು ಆಚರಿಸಲಾಯಿತು. ನಿನ್ನೆ ಇದೇ ತಿಂಗಳ 29ರಂದು ಗಂಧದ ಮೆರವಣಿಗೆ ನಡೆಸಲಾಯಿತು. ಪೂಜ್ಯ ಸಿರಾಜುದ್ದೀನ್ ಚಿಶ್ತಿಯವರ ನೇತೃತ್ವದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗಂಧದ ಮೆರವಣಿಗೆ ನಡೆಸಿದ ಭಕ್ತರು ಸರಿಯಾದ ಸಮಯಕ್ಕೆ ದರ್ಗಾಕ್ಕೆ ಗಂಧವನ್ನು ತಂದು ಪೂಜ್ಯರ ತುರ್ಬತ್ತಿಗೆ ಅರ್ಪಿಸಿದರು. ಸಾವಿರಾರು ಭಕ್ತರು ವಿವಿಧೆಡೆಯಿಂದ ಬಂದು ಪುಣ್ಯ ನೋಟವನ್ನು ನೋಡಿ ಕಣ್ತುಂಬಿಕೊಂಡು ಸಾಕ್ಷಿಯಾದರು. ಅದರಂತೆ ಇಂದು ಖಲೀಫಾ ಅವರ ಸಾನ್ನಿಧ್ಯದಲ್ಲಿ ಹವಾಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಲಬುರಗಿ ಹಾಗೂ ಸಂಗಾರೆಡ್ಡಿ ಸೇರಿದಂತೆ ಇತರೆ ಕಡೆಗಳಿಂದ ಆಗಮಿಸಿದ ಖವಾಲ್ದಾರರು ಖವಾಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಪೂಜ್ಯರ ಗುಣಗಾನವನ್ನು ಮಾಡುತ್ತಾ ಸೂಫಿ ಸಂತರ ಚರಿತ್ರೆ, ಪ್ರವಾದಿಗಳ ಗುಣಗಾನವು ಖವಾಲಿಗಳಲ್ಲಿ ಎದ್ದು ಕಾಣುತ್ತಿತ್ತು. ಈ ಖವಾಲಿ ಕಾರ್ಯಕ್ರಮದಲ್ಲಿ ಕೂಡ ಭಕ್ತರು ವಿವಿಧೆಡೆಯಿಂದ ಆಗಮಿಸಿ ಖವಾಲಿಗಳನ್ನು ಕೇಳಿ ಪುನೀತರಾದರು. ದರ್ಗಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು. ಈ ಉರ್ಸಿನಲ್ಲಿ ಪಾಲ್ಗೊಂಡ ಭಕ್ತರು ಖುಷಿಪಟ್ಟು ಸಂತೋಷದಿಂದ ಪೂಜ್ಯರ ಪವಾಡಗಳನ್ನು ಗುಣಗಾನ ಮಾಡಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಪೂಜ್ಯರ ಸಾನ್ನಿಧ್ಯದಲ್ಲಿ ಭಕ್ತರು ಜಾತಿಯನ್ನು ಮರೆತು ಮೇಲು ಕೀಳು ಎನ್ನುವುದನ್ನು ದೂರ ಮಾಡಿ ಸಮಾನವಾಗಿ ಪಾಲ್ಗೊಂಡು ಹಜರತ್ ಚಿಶ್ತಿಯವರ ಕೃಪೆಗೆ ಪಾತ್ರರಾಗಿದ್ದು ವಿಶೇಷವಾಗಿತ್ತು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಈಸವನ್ ನ್ಯೂಸ್, ಚಿಂಚೋಳಿ. जुबा पर जब मोहम्मद मुस्तफा का नाम आता है, यकीन होती है।